ಫೈಬರ್ ಹೆಚ್ಚಾಗಿರುವ ಹಣ್ಣುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ದೇಹಕ್ಕೆ ಎಷ್ಟು ಮಹತ್ವಯುತವಾಗಿರ್ತಕ್ಕಂಥ ಒಂದು ಪದಾರ್ಥ ಶರೀರದ ಶುದ್ಧತೆಗೆ ಫೈಬರ್ ಭಾಳ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಕರಳಿನ ಶುದ್ಧೀಕರಣದ ಮೂಲಕ ಎಲ್ಲ ಕೋಶಗಳನ್ನು ಶುದ್ಧೀಕರಣ ಮಾಡ್ತದೆ ಕರಳಿನ ಆರೋಗ್ಯವನ್ನು ಜಠರದ ಆರೋಗ್ಯವನ್ನು ಲಿವರಿನ ಆರೋಗ್ಯವನ್ನು ಕಿಡ್ನಿ ಆರೋಗ್ಯವನ್ನು ಫಂಕ್ಷನಲ್ ಆರ್ಗನ್ಸ್ಗಳಂತ ಏನು ಹೇಳ್ತೇವಲ್ಲ ಇವುಗಳ ಆರೋಗ್ಯವನ್ನು ಕಾಪಾಡುವ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಫೈಬರ್ಗಿದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣ ನಾನು ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟೆ ಆದಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಫೈಬರ್ ಹೆಚ್ಚಾಗಿರುವ ಹಣ್ಣುಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಯಾವ ಹಣ್ಣಿನಲ್ಲಿ ಯಥೇಚ್ಛವಾಗಿ ಫೈಬರ್ ಇದೆ ಅನ್ನೋ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಫೈಬರ್ ದೇಹಕ್ಕೆ ಎಷ್ಟು ಮಹತ್ವಯುತವಾಗಿರ್ತಕ್ಕಂಥ ಒಂದು ಪದಾರ್ಥ ಪೋಷಕಾಂಶ ಅನ್ನೋದನ್ನು ಕೂಡ ತಿಳ್ಕೊಬೇಕು ಫೈಬರ್ ಇಲ್ಲದೇ ಇದ್ದರೆ ಶರೀರ ಸ್ವಚ್ಛವಾಗಿರೋದಿಲ್ಲ ಶರೀರದ ಶುದ್ಧತೆಗೆ ಫೈಬರ್ ಭಾಳ ಅತ್ಯಗತ್ಯವಾಗಿರ್ತಕ್ಕಂಥದ್ದು ನೀವು ಬಟ್ಟೆಗೆ ಸೋಪ್ ಹಾಕಿ ವಾಶ್ ಮಾಡಿದ್ರೆ ಹೇಗೆ ಸ್ವಚ್ಛ ಆಗುತ್ತೆ ಹಾಗೆ ಶರೀರದ ಕೋಶಗಳಿಗೂ ಕೂಡ ದ ಬೆಸ್ಟ್ ಸೋಪ್ ಅಂತ ಹೇಳಿ ಆ ಒಂದು ಸೋಪಿನ ರೀತಿಯಲ್ಲೇ ನಮ್ಮ ಸೆಲ್ಸ್ಗಳು ಬ್ಲಡ್ ಸೆಲ್ ಮಸಲ್ ಸೆಲ್ ಸ್ಕಿನ್ ಸೆಲ್ ಬ್ರೈನ್ ಸೆಲ್ ಕಿಡ್ನಿ ಸೆಲ್ ಹಾರ್ಟ್ ಸೆಲ್ ಲಿವರ್ ಸೆಲ್ ಇಂಟ್ರೆಸ್ಟೈನ್ ಸೆಲ್ ಹೀಗೆ ಎಲ್ಲ ಸೆಲ್ಗಳನ್ನು ನೀಟಾಗಿ ಸ್ವಚ್ಛ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪದಾರ್ಥ ಏನಾದರೂ ಇದೆ ಅದು ಫೈಬರ್ ಎಲ್ಲ ಕೋಶಗಳನ್ನು ಮೊದಲು ಕರಳಿನ ಶುದ್ಧೀಕರಣದ ಮೂಲಕ ಎಲ್ಲ ಕೋಶಗಳನ್ನು ಶುದ್ಧೀಕರಣ ಮಾಡ್ತದೆ ಕರಳಿನಲ್ಲಿ ಘಟ್ಟ ಬ್ಯಾಕ್ಟೀರಿಯಾಗಳನ್ನು ಕ್ರಿಯಾಶೀಲಗೊಳಿಸಿ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಕೂಡ ಇರ್ತವೆ ಎಚ್ ಪೈಲೋರಿ ಅಂತಕ್ಕಂಥದ್ದು ಇರ್ತದೆ ಅವುಗಳೆಲ್ಲವುಗಳನ್ನು ಕೂಡ ಶರೀರದಿಂದ ನಿರ್ಮೂಲನೆ ಮಾಡಿ ಶರೀರದ ಆ ಒಂದು ಬ್ಯಾಕ್ಟೀರಿಯಾದ ವ್ಯವಸ್ಥೆಯನ್ನು ಕರುಳಿನಲ್ಲಿ ಕ್ರಿಯಾಶೀಲಗೊಳಿಸಿ ಒಳ್ಳೆಯ ಒಂದು ಶಕ್ತಿಯನ್ನು ಬ್ಯಾಕ್ಟೀರಿಯಾದ ಒಂದು ಕ್ರಿಯಾಶಕ್ತಿನ ಕರಳಿಗೆ ಹೆಚ್ಚಿಸೋದ್ರ ಮೂಲಕ ಕರಳಿನ ಆರೋಗ್ಯವನ್ನು ಜಠರದ ಆರೋಗ್ಯವನ್ನು ಲಿವರಿನ ಆರೋಗ್ಯವನ್ನು ಕಿಡ್ನಿ ಆರೋಗ್ಯವನ್ನು ಪಿತ್ತಕೋಶದ ಆರೋಗ್ಯವನ್ನು ಪ್ಯಾಂಕ್ರಿಯಾಸ್ ಮೇಧೋಜೀರಕ ಗ್ರಂಥಿ ಆರೋಗ್ಯವನ್ನು ಹೊಟ್ಟೆಯಲ್ಲಿರ್ತಕ್ಕಂಥ ಮೂಲವಾಗಿರ್ತಕ್ಕಂಥ ಎಲ್ಲ ಫಂಕ್ಷನಲ್ ಆರ್ಗನ್ಸ್ಗಳಂತ ಏನು ಹೇಳ್ತೀವಲ್ಲ ಇವುಗಳ ಆರೋಗ್ಯವನ್ನು ಕಾಪಾಡುವ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಫೈಬರ್ಗಿದೆ ಸ್ವಚ್ಛಗೊಳಿಸೋದು ಶಕ್ತಿ ತುಂಬೋದು ಆರೋಗ್ಯವನ್ನು ಹೆಚ್ಚಿಸೋದು ಫೈಬರ್ನ ಕೆಲಸವಾಗಿದೆ ಅಂತ ಫೈಬರು ನಮ್ಮ ಆಹಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಈ ಫಾಸ್ಟ್ ಫುಡ್ ಜಂಕ್ ಫುಡ್ನ ಜಮಾನ ಬಂದು ಫೈಬರೇ ಇಲ್ಲ ಆಹಾರದಲ್ಲಿ ಅದಕ್ಕೆ ಹಣ್ಣುಗಳಲ್ಲಿ ಯಾವ ಯಾವ ಹಣ್ಣುಗಳಲ್ಲಿ ತರಕಾರಿಗಳಲ್ಲೂ ಫೈಬರ್ ಇದೆ ಮೊಳಕೆ ಕಾಳುಗಳಲ್ಲಿ ಫೈಬರ್ ಇದೆ ಸೊಪ್ಪುಗಳಲ್ಲಿ ಫೈಬರ್ ಇದೆ ಅವು ಯಾವ್ಯಾವದ್ರಲ್ಲಿ ಅಂತ ನಾವು ನೋಡೋಣ ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಯಾವ ಯಾವ ಹಣ್ಣುಗಳಲ್ಲಿ ಹೆಚ್ಚು ಫೈಬರ್ ನಮಗೆ ಸಿಗ್ತದೆ ಅಂತಕ್ಕಂಥ ಹಣ್ಣಿನ ವಿಚಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಪೇರು ಹಣ್ಣು ಅಂತ ಹೇಳ್ತಾರೆ ಅದನ್ನು ಸೀಬೆ ಹಣ್ಣು ಅಂತ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಜನ ಕರೆಯೋದುಂಟು ಗೋವಾ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಗೋವಾ ಗೋವಾ ಅಲ್ಲ ಗೋವಾ ಅಂತ ಕರೀತಾರೆ ಆ ಹಣ್ಣಿನ ಹೆಸರು ಇಂಗ್ಲೀಷ್ನಿಗೆ ಗೋವಾ ಅಂತ ಇನ್ನು ಹಿಂದಿಯಲ್ಲೂ ಕೂಡ ಪೇರು ಅಂತ ಕರೀತಾರೆ ಕನ್ನಡದಲ್ಲಿ ಪೇರುವಂಥ ಸೀಬೆ ಹಣ್ಣು ಅಂತೆಲ್ಲ ಕರೀತಾರೆ ಚೇಪೆಕಾಯಿ ಅಂತ ಕರೀತಾರೆ ಕೆಲವು ಜನ ಇದಾದ ಮೇಲೆ ಬಾಳೆಹಣ್ಣು ಹಾಗೆಯೇ ದ್ರಾಕ್ಷಿ ಮಾವಿನ ಹಣ್ಣು ಆಮೇಲೆ ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಅಂತ ಏನು ಹೇಳ್ತಾರಲ್ಲ ಅದು ದಾಳಿಂಬೆ ಹಣ್ಣು ಪಪ್ಪಾಯ ಹಣ್ಣು ಮತ್ತು ಹಸಿರು ಸೇಬು ಗ್ರೀನ್ ಆ್ಯಪಲ್ ಸ್ಟ್ರಾಬೆರಿ ಅಂತ ಕರೀತಾರೆ ನೋಡಿ ಅದು ಇನ್ನು ಲಿಚ್ಚಿ ಹಣ್ಣು ಲಿಚ್ಚಿ ಹಣ್ಣು ಅಂತ ಬರ್ತೇವೆ ಹಲವಾರು ಬಗೆಯ ಲಿಚ್ಚಿ ಬರ್ತವೆ ಅದ್ಭುತವಾಗಿ ಫೈಬರ್ನಾಂಶ ಇರ್ತದರಲ್ಲಿ ಲಿಚ್ಚಿ ಹಣ್ಣು ಸೀತಾಫಲದ ಹಣ್ಣು ರಾಮಫಲದ ಹಣ್ಣು ಹೀಗೆ ಹೆಚ್ಚು ಈ ಪೋಷಕಾಂಶ ಅಂಶ ಇರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ಹಾಗೆ ಕಿತ್ತಳೆ ಹಣ್ಣಿನಲ್ಲಿರ್ತದೆ ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ಒಂದು ಲಿಸ್ಟ್ ಏನಂತ ಹೇಳಿದ್ರೆ ಫೈಬರ್ ಅಧಿಕವಾಗಿರ್ತಕ್ಕಂಥ ಹಣ್ಣುಗಳ ಲಿಸ್ಟು ಎಲ್ಲ ಹಣ್ಣಲ್ಲಿ ಇರ್ತವೆ ಆದರೆ ಈ ಹಣ್ಣುಗಳಲ್ಲಿ ಯಥೇಚ್ಛವಾಗಿರ್ ಹೀಗೆ ಈ ಒಂದು ಹಣ್ಣುಗಳನ್ನು ನೀವು ಸೇವನೆ ಮಾಡೋದರಿಂದ ಕರಳಿನ ಆರೋಗ್ಯ ಶರೀರಕ್ಕೆ ಫೈ ಬೇಕಾಗಿರ್ತಕ್ಕಂಥ ಫೈಬರ್ ಸಹಜವಾಗಿ ನಿಮಗೆ ಸಿಗ್ತದೆ ದೊರೀತದೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ದೇಹಕ್ಕೆ ಸಿಗ್ತದೆ ಫೈಬರ್ ಕೂಡ ಬ್ಯಾಲೆನ್ಸ್ ಆಗ್ತದೆ ಈ ಹಣ್ಣುಗಳನ್ನು ಉಪಯೋಗಿಸ್ಕೊಳ್ಳೋದು ಬಹಳ ಮುಖ್ಯ ಬೆಳಗ್ಗೆ ಹಣ್ಣುಗಳನ್ನು ಸೇವನೆ ಮಾಡ್ತಾಯಿದ್ರೆ ಆರೋಗ್ಯದ ಶಕ್ತಿ ಅದ್ಭುತವಾಗಿರ್ತಕ್ಕಂಥದ್ದು ನ್ಯಾಚುರೋಪತಿ ವಿಜ್ಞಾನದ ಪ್ರಕಾರ ಅಪ್ ಟು ಟ್ವೆಲ್ ಓ ಕ್ಲಾಕ್ ಶುಡ್ ನಾಟ್ ಟೇಕ್ ಬಾಯ್ಲ್ಡ್ ಆ್ಯಂಡ್ ಕುಕ್ಡ್ ಫುಡ್ ಅಂತ ಹೇಳ್ತದೆ ಬೇಯಿಸಿದ ಆಹಾರವನ್ನು ಹನ್ನೆರಡು ಗಂಟೆವರೆಗೂ ಸೇವನೆ ಇದ್ದರೆ ಆರೋಗ್ಯ ಭಾಳ ಅದ್ಭುತವಾಗಿರ್ತದೆ ಅಂತ ಹೇಳ್ತದೆ ನ್ಯಾಚುರೋಪತಿ ನಿಸರ್ಗ ಉಪಚಾರದ ವಿಜ್ಞಾನ ಅವಾಗ ಹಣ್ಣು ತರಕಾರಿಗಳನ್ನು ಹಣ್ಣುಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನೋದು ಬೆಳಗ್ಗೆ ಬೆಳಗ್ಗೆ ಇದರಿಂದ ಏನಾಗ್ತದೆ ಶರೀರ ಶೋಧನೆ ಆಗ್ತದೆ ಶರೀರಕ್ಕೆ ಬಲನೂ ಕೂಡ ಸಿಗ್ತದೆ ಈ ಫೈಬರ್ ರಿಚ್ ಆಗಿರ್ತಕ್ಕಂಥ ಈ ಹಣ್ಣುಗಳನ್ನು ತಿನ್ನೋದ್ರಿಂದ ಇನ್ನಷ್ಟು ಶಕ್ತಿ ಬರ್ತದೆ ಸಮಸ್ಯೆ ಎಲ್ಲಿ ಕೆಲವರಿಗೆ ಬೆಳಗ್ಗೆ ಬೆಳಗ್ಗೆ ಹಣ್ಣು ತಿನ್ನೋದ್ರಿಂದ ಕಫದ ಸಮಸ್ಯೆಗಳು ಹೆಚ್ಚಾಗ್ತವೆ ಎದೆ ಕಫ ಕಟ್ಕೊಳ್ಳೋದು ಕೆಮ್ಮು ನೆಗಡಿ ಅಂಥವ್ರಿಗೆ ಇಮ್ಯುನಿಟಿಯ ತೊಂದರೆ ಇರ್ತದೆ ಅವರು ವೈದ್ಯರ ಸಲಹೆಯನ್ನು ತೆಗೆದುಕೊಂಡು ಔಷಧಿ ಉಪಚಾರ ಆಯುರ್ವೇದ ಚಿಕಿತ್ಸೆಗಳ ಮೂಲಕ ಆ ಒಂದು ಸಮಸ್ಯೆಯನ್ನು ಸರಿಪಡಿಸ್ಕೊಂಡು ತದನಂತರದಲ್ಲಿ ತಾವು ನಿಧಾನವಾಗಿ ಹಣ್ಣಿನ ಸೇವನೆ ಮಾಡ್ತಕ್ಕಂಥದ್ದು ಸೂಕ್ತ ಉಳಿದಂತೆ ಎಲ್ಲರೂ ಹಣ್ಣನ್ನು ತಿನ್ಲಿಕ್ಕೆ ಏನು ಯಾವುದು ಅಡೆತಡೆಗಳಿಲ್ಲ ಹಾಗೆ ತಾವೆಲ್ಲರೂ ಹಣ್ಣುಗಳ ಸೇವನೆಯನ್ನು ಮಾಡಬಹುದು ಬೆಳಗ್ಗೆ ಖಾಲಿ ಹೋಟೆಲ್ ಅದ್ಭುತವಾಗಿರ್ತಕ್ಕಂಥ ದೇಹದ ಶಕ್ತಿ ಸಾಮರ್ಥ್ಯವನ್ನು ಮನಸ್ಸಿನ ಪ್ರಸನ್ನತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಹಣ್ಣು ಅಂದರೆ ಪ್ರಕೃತಿಯತ್ತವಾಗಿ ಬಂದಿರುವ ಆಹಾರ ಪ್ರಕೃತಿಯ ಅಡಿಗೆ ನಾವು ಮನೆಯಲ್ಲಿ ಕೃತಕವಾಗಿ ಅಡುಗೆ ಮಾಡೋದಕ್ಕಿಂತ ಪ್ರಕೃತಿ ತಯಾರಿಸಿರ್ತಕ್ಕಂಥ ಅಡಿಗೆ ಅಂದರೆ ಹಣ್ಣು ಅದನ್ನು ನೇರವಾಗಿ ಪ್ರಕೃತಿಯಿಂದನೇ ನಾವು ಸ್ವೀಕಾರ ಮಾಡೋದು ಅಂತಹ ಹಣ್ಣುಗಳನ್ನು ಹೇಳಿದ್ನಲ್ಲ ಅವುಗಳನ್ನ ಬೆಳೆಯೋದು ಸಾವಯವ ಪದ್ಧತಿಯಲ್ಲಿ ಬೆಳೆದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಸಿಗ್ತದೆ ಈಗ ಏನಾಗ್ತದೆ ಅಂದರೆ ರಾಸಾಯನಿಕ ಈ ಒಂದೊಂದು ಹಣ್ಣು ನೋಡಬೇಕು ಸೀತಾಫಲದ ಹಣ್ಣು ಇಷ್ಟು ಸ್ಥ ಬರ್ತದೆ ಅದಂತಿದ್ರೆ ಅದರ ಸೀತಾಫಲದ ರುಚಿನೇ ಇಲ್ಲ ಅದರಲ್ಲಿ ಬೆಂಡ್ ತಿನ್ನಂಗೆ ಇರ್ತದೆ ಈಗೆಲ್ಲ ಹಣ್ಣುಗಳನ್ನು ದೊಡ್ಡ ದೊಡ್ಡ ಬೆಳೆಸ್ತಾ ಇದ್ರಲ್ಲ ಅದಕ್ಕೆ ರಾಸಾಯನಿಕ ಪದ್ಧತಿಯನ್ನು ಅಳವಡಿಸ್ತಕ್ಕಂಥದ್ದು ಮೂಲ ಕಾರಣ ಅಂತ ರಾಸಾಯನಿಕ ಗೊಬ್ಬರದಿಂದ ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನು ಸೊಪ್ಪುಗಳನ್ನ ತರಕಾರಿಗಳನ್ನ ತಿನ್ನೋದು ಅತ್ಯಂತ ಅಪಾಯಕಾರಿ ಅದಕ್ಕೆ ನಮ್ಮ ಆಶ್ರಮದಲ್ಲಿ ನಾವು ಸ್ವತಃ ಈಗ ಸುಮಾರೊಂದು ಒಂದು ಇಪ್ಪತ್ತು ಮೂವತ್ತು ವಿಭಿನ್ನವಾಗಿರ್ತಕ್ಕಂಥ ಪ್ರಕಾರದ ಹಣ್ಣುಗಳ ಗಿಡಗಳನ್ನು ನೆಟ್ಟಿದೆ ಅವು ಫಲ ಬಂತು ಹೇಳಿದ ತಕ್ಷಣ ನಾವು ಅದನ್ನು ಏನಂತೇಳಿದ್ರೆ ನಮ್ಮ ಆಶ್ರಮದಲ್ಲಿ ಬರ್ತಕ್ಕಂಥವ್ರಿಗೆ ಅಥವಾ ಅದನ್ನು ಮುಂದೆ ದೊಡ್ಡ ದೊಡ್ಡ ಬೇರೆ ಕಡೆಗೆಲ್ಲ ಅದನ್ನು ಎಲ್ಲ ಕಡೆಗೂ ಅದನ್ನು ಪ್ರಸಾರ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅಂದರೆ ಹಣ್ಣುಗಳು ಮನುಷ್ಯನ ಆರೋಗ್ಯಕ್ಕೆ ಮೂಲ ಶಕ್ತಿ ಅಂತಕ್ಕಂಥದ್ದು ಅಂಥ ಹಣ್ಣುಗಳನ್ನು ನಾವು ಕೆಮಿಕಲ್ ಯುಕ್ತವಾಗಿ ಬೆಳೆದ್ರೆ ಅದರಿಂದ ತೊಂದರೆ ಆಗ್ತದೆ ಅದಕ್ಕೆ ಹಣ್ಣುಗಳ ಒಂದು ಸೇವನೆಯನ್ನು ಮಾಡುತ್ತಾ ನಮ್ಮ ಜೀವನ ಹಣ್ಣು ಹಣ್ಣಾಗೋವರಿಗೂ ಬದುಕಬೇಕು ಆರೋಗ್ಯವಾಗಿ ಬದುಕಬೇಕು ಹಿಂದೆಲ್ಲ ಹಣ್ಣು ಮುದುಕರಾಗೋರಿಗೆ ಆರೋಗ್ಯವಾಗಿ ಬದುಕ್ತಿರು ಹಣ್ಣಣ್ಣಾಗುವವರಿಗೆ ಬದುಕಬೇಕೇ ಆರೋಗ್ಯವಾಗಿ ಬದುಕಬೇಕು ಹಾಗೇ ಅದರ ಬದಲಾಗಿ ಸಣ್ಣ ವಯಸ್ಸಿನಲ್ಲೇ ಹಣ್ಣಾಗಿ ವಯಸ್ಸು ವಯಸ್ಸಾದ ಮೇಲೆ ಹಣ್ಣಾಗೋರಿಗೆ ಮುದುಕರಾದ ಮೇಲೂ ಕೂಡ ಆರೋಗ್ಯವಾಗಿ ಬದುಕಬೇಕು ಅದಕ್ಕಾಗಿ ಹಣ್ಣು ತಿನ್ನಬೇಕು ಈಗ ವಯಸ್ಸು ಇಪ್ಪತ್ತಿರ್ತದೆ ಆವಾಗಲೇ ಹಣ್ಣು ಮುದುಕ ಥರ ಆಡ್ತಾ ಇರ್ತಾರೆ ಹಾಗಲ್ಲ ಆ ವಿಚಾರವನ್ನು ತಿಳ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನೆಲ್ಲರೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜ್ ಎಲ್ಲೂ ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ